ಕರ್ನಾಟಕದಲ್ಲಿ ಬಿಜೆಪಿಯ ಜೊತೆಯಲ್ಲಿ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡ ದಿನವೇ ಅವರಿಗೆ ಅರ್ಥವಾಯಿತು ನಮ್ಮ ಒಂದು ಓಟಕ್ಕೆ ಕಡಿವಾಣ ಹಾಕ್ತಾರೆ ಅಂತೇಳಿ. ಆ ಕಡಿವಾಣ ಹಾಕಿದ್ದಾರೆ ಅಂತಕ್ಕಂಥ ಒಂದೇ ಒಂದು ಇವರಲ್ಲಿ ಆತಂಕಕ್ಕೊಳಗಾಗಿ ಈ ರೀತಿಯ ಒಂದು ಪ್ರಕರಣವನ್ನು ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು, ಇವರು ಪಟಲಮ್ಗಳು. ಅವ್ರು ಯಾರ ಮೇಲೂ ಆಕ್ಷನ್ ಇಲ್ಲ. ಯಾರು ಈ ಒಂದು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿ ತಗೊಂಡೋಗಿ ಹಂಚ್ಕೊಂಡಿದ್ದಾನೆ, ಇವ್ರ ಕೈಲಿ ತಗೊಂಡೋಗಿ ಕೊಟ್ಟಿದ್ದಾನೆ, ಇವತ್ತಿನವರೆಗೆ ಆ ವ್ಯಕ್ತಿಯನ್ನು ಬಂಧಿಸಿದ್ದೀರಾ? ಇವತ್ತಿನವರೆಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರ ಅವನ್ನ? ಇದೆಲ್ಲ ಏನು ಹುನ್ನಾರ ಇದೆ ಇದರಲ್ಲಿ? ಅದರಿಂದ ಮುಖ್ಯಮಂತ್ರಿಗಳು ಇಷ್ಟು ಲಘುವಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನುಣುಚ್ಕೋತಾ ಇರತಕ್ಕಂಥದ್ದು ಏನಿದೆ, ನೀವು ಈ ಒಂದು ಪ್ರಕರಣವನ್ನು ನಿಮ್ಮ ಪ್ರಚಾರಕ್ಕೆ ಇಟ್ಕೊಂಡಿದ್ದೀರಿ. ಯಾರಿಗೂ ಇದರಲ್ಲಿ ಇವತ್ತು ಒಂದು ನ್ಯಾಯ ದೊರಕತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರದ ತನಿಖೆ ನಡೀತಾ ಇಲ್ಲ. ಇದು SIT ತಂಡ ಅಲ್ಲ, ಇದು SIT ದಂಡ. ಇದು SIT ದಂಡವನ್ನು ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಇಟ್ಕೊಂಡಿದ್ದೀರಿ ಅಷ್ಟೆ. ಈ ಒಂದು ನಿಮ್ಮ ಪ್ರತಿನಿತ್ಯದ ನಡವಳಿಕೆಗಳನ್ನು ನೋಡಿದಾಗ ಸರ್, ದೇವರಾಜೇಗೌಡರಿಗೆ ತಟ್ಟಿದೆ ಜೈಲಲ್ಲಿ ಅಂತ ನಿಮ್ಮ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಇರಬಹುದು, ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಬಹಳ ಜನಗಳು ಯಾವ ಬ್ಯಾಕ್ಗ್ರೌಂಡ್ ಅಲ್ಲಿ ಬಂದಿದ್ದಾರೆ ಅಂತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಅವ್ರು ಹೇಳಿರಬಹುದು. ಸರ್, ಹೈಕೋರ್ಟ್ಗೆ ಏನಾದರೂ ಸಿಬಿಐಗೆ ಕೊಡಿ ಏನಕ್ಕೆ ನೋಡಿ, ನಾವು ಏನು ಮಾಡಬೇಕು ಅದನ್ನ ಕಾನೂನಿನ ತಜ್ಞರ ಜೊತೆ ಚರ್ಚೆ ಮಾಡಿ ಈ ಒಂದು ವಿಷಯದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಈ ದೇಶದ ಒಂದು ಕಾನೂನು ವ್ಯವಸ್ಥೆ ಒಳಗೆ ಸತ್ಯಾಂಶ ಹೊರಗೆ ತರ್ತಕ್ಕಂಥದ್ದಕ್ಕೆ ಏನೇನು ನಾವು ಕ್ರಮ ತೆಗೆದುಕೋಬೇಕು ತಗೋದು. ಸರ್, ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನು ಆಗಿಸ್ತೀರ? ನಾವು ಹೇಳಾಯ್ತು, ಇಷ್ಟೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಗೊತ್ತಾದ ಮೇಲೂ ಅವರನ್ನು ಮುಂದುವರೆಸಿರ್ತಕ್ಕಂಥದ್ದು ಏನಿದೆ, ಇದು ಈ ಸರ್ಕಾರ ತಪ್ಪಿತಸ್ಥರಿಗೆ ಇಂಥವರಿಗೆ ರಕ್ಷಣೆ ಕೊಡಲಿಕ್ಕೆ ಇರತಕ್ಕಂಥ ಸರ್ಕಾರ ಇದು. ಇವತ್ತು ಬಹಳ ನೇರವಾಗಿ ಇವರು ಏನು ಮಾಡಿದ್ದಾರೆ ಇದರಲ್ಲಿ ಅಂತಕ್ಕಂಥದ್ದು ಜಗಜ್ಜಾಹಿರ. ಇವ್ರ ನಡವಳಿಕೆಗಳನ್ನು ನೋಡಿದಾಗ ನೀವು, ಆದರೂ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಸರ್ಕಾರಕ್ಕೆ, ಇದು ಮುಂದೆ ಒಂದು ದೊಡ್ಡ ಮಟ್ಟದ ಬೆಲೆ ತೆರಲೇಬೇಕಾಗ್ತದೆ. ನಾನೇ ಹೇಳಿದ್ದೀನಲ್ಲ, ಈ ನೆಲದ ಕಾನೂನಿನಲ್ಲಿ ಯಾರೇ ದೊಡ್ಡವರಿರಲಿ ತಲೆ ಬಾಗಲೇಬೇಕು. ಪ್ರತಿನಿತ್ಯ ಹಣದ ಮತ್ತು ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಬಹಳ ದಿನ ಉಳಿಯಲಿಕ್ಕೆ ಆಗೋದಿಲ್ಲ, ಅದಕ್ಕೂ ಒಂದು ಅಂತಿಮ ದಿನಗಳು ಬರುತ್ತೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ಧನೆ.